ಸರ್ ಸರ್ ಇದು ಪ್ಯಾಡಿ ಕಟರ್ ಇದೆ ಎಸ್ ಸರ್ ಇದು ಆಕ್ಚುಲಿ ಮಲ್ಟಿಪರ್ಪಸ್ ಕ್ರಾಪ್ ಕಟರ್ ಅಂತೇಳಿ ಬೇರೆ ಪ್ಯಾಡಿ ಅಲ್ಲ ಪ್ಯಾಡಿ ಇದೆ ರಾಗಿ ಇದೆ ಜೋಳ ಇದಿಷ್ಟೂ ಇದರಲ್ಲಿ ಮಲ್ಟಿಪರ್ಪಸ್ಗೆ ರೀಪರ್ಗೆ ಅಂತೇಳಿ ನಾವು ಮಾಡಿದ್ದೀವಿ ಅಗ್ರಿಮೆಟಲ್ ಬ್ರ್ಯಾಂಡಲ್ಲಿ ಬರುತ್ತೆ ವಿತ್ ಹೋಂಡಾ ಇಂಜಿನ್ ಬರುತ್ತೆ ಇದು ಹೋಂಡಾ ಇಂಜಿನ್ ಬರುತ್ತೆ ಎಸ್ ಸರ್ ಹೋಂಡಾ ಇಂಜಿನ್ 500 HP ಇಂಜಿನ್ ಹೋಂಡಾದ ಬರುತ್ತೆ ಓಕೆ ಸೊ ಪ್ಯಾಡಿ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಈ ಕ್ರಾಪ್ಗಳಿಗೆ ಆರಾಮಾಗಿ ಇದರಲ್ಲಿ ನಾವು ಯೂಸ್ ಮಾಡ್ಕೊಬೋದು ರೈತರಿಗೆ ಅಗ್ರಿಕಲ್ಚರಲ್ಲಿ ಸಬ್ಸಿಡಿಗೂ ಅಪ್ರೂವ್ಡ್ ಆಗಿದೆ ಸಬ್ಸಿಡಿಗೂ ಅಪ್ರೂವ್ಡ್ ಆಗಿದೆ ಒಂದು ಎಕರೆಗೆ ಒಂದು 2 hourಲ್ಲಿ 1 acre ಕವರ್ ಮಾಡ್ಬೋದು ಸರ್ 2 hourಲ್ಲಿ 1 acre ಕಟ್ ಮಾಡ್ಬೋದು ಸರ್ ಈಗ ಇದು ಕೆಸರಲ್ಲಿ ಭತ್ತ ಕೊಯ್ಬೇಕಂದ್ರೆ ನೀರು ಜಾಸ್ತಿ ಇರುತ್ತೆ ಕೆಸರು ಇರುತ್ತೆ ಹೌದು ಇದು ಏನಾಗುತ್ತೆ ತುಂಬಾ ಕೆಸರಿದ್ದು ನೀರಿತ್ತು ಅಂದ್ರೆ ಈ ನಾವೇನು ರಬ್ಬರ್ ಟೈರ್ ಹಾಕಿದೀವಿ ಇದು ತೆಗೆದು ಗೇಜ್ ವೀಲ್ ಅಂತ ಬರುತ್ತೆ ಮೆಟಲ್ದು ಮೆಟಲ್ದು ಹಾಕೊಂಡು ಯೂಸ್ ಮಾಡ್ಬೋದು ನೀರಿದ್ರು ತೊಂದರೆ ಇಲ್ಲ ನಮ್ಗೆ ನೀರಿದ್ರು ತೊಂದರೆ ಇಲ್ಲ ಗೇಜ್ ವೀಲ್ ಬರುತ್ತೆ ಗೇಜ್ ವೀಲ್ ಹಾಕೊಂಡು ನಾವು ಯೂಸ್ ಮಾಡೋದು ಸರ್ ಇದು ಮೈಲೇಜ್ ಏನು ಬರುತ್ತೆ ಸರ್ ಮೈಲೇಜು ಒಂದು 400 ml ಗಂಟೆಗೆ ಹೋಗುತ್ತೆ 400 ml ಒಂದು ಟ್ಯಾಂಕ್ 3 liter ಕೆಪಾಸಿಟಿ ಇರುತ್ತೆ ಆರಾಮಾಗಿ 6 hours ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಸರ್ ಈಗ ಇದು ಹೋಂಡಾ ಇಂಜಿನ್ ಹಾಕಿದಿರಾ ಅದು ಇದು ಬೇಡ ಅಂದ್ರೆ ಬೇರೆ ಇಂಜಿನ್ ಫಿಟ್ ಮಾಡ್ಕೊಡ್ತೀರಾ ಸರ್ ಸಿಗುತ್ತೆ ಅಗ್ರಿಮೆಟಲ್ಲೇ ಬರುತ್ತೆ ಇಂಜಿನ್ ನಾವು ಹೋಂಡಾ ಬೇಡ ಅಂತಂದ್ರೆ ಅವ್ರಿಗೆ ಇನ್ನೊಂದು 2-3 hours ಕಮ್ಮಿನೂ ಆಗುತ್ತೆ ನಾವು ಅಗ್ರಿಮೆಟ್ ಇಂಜಿನ್ ಹಾಕ್ಕೊಡ್ತೀವಿ ಅಗ್ರಿಮೆಟಲ್ಲೇ ಕಮ್ಮಿ ರೇಟಿದ್ದು ಇಂಜಿನ್ ಇದೆ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀರಾ ಅದೇ ರೈತರು ಯಾವ ರೀತಿ ರಿಕ್ವೈರ್ಮೆಂಟ್ ಕೇಳ್ತಾರೆ ಅಲ್ಲಿ ಹೋಂಡಾ ಇಸ್ ಜಪಾನೀಸ್ ಸೊ ಹಾಗಾಗಿ ಜಪಾನ್ ಇಂಜಿನ್ 10 years ಆದ್ರೂ ಏನು ಆಗಲ್ಲ ಹಾಗಾಗಿ ಹೆವಿ ಕ್ವಾಲಿಟಿ ಕೊಡೋಣ ರೈತರಿಗೆ ಅನ್ನೋದಕ್ಕೆ ನಾವು ಹಾಕಿದೀವಿ ಸೊ ಇನ್ನೂ ಪ್ರೈಸ್ ಕಮ್ಮಿ ಇರಬೇಕಂದ್ರೆ ಇಂಜಿನ್ ನಮ್ಮಲ್ಲಿ ಸಿಗುತ್ತೆ ಬೇರೆ ಇಂಜಿನ್ ಸಿಗುತ್ತೆ ಹಾಕೊಂಬರ್ತೀವಿ ಸರ್ ಈಗ ಅದ್ರದ್ದು ಪ್ಯಾಡಿ ಟ್ರೆಷರ್ ಇದೆ ಅಂತ ಹೇಳಿದ್ರೆ ಹೌದು ಅದನ್ನು ಅದನ್ನು ನೋಡಿ ಇದರಲ್ಲಿ ರೈತರಿಗೆ ತೋಟದಲ್ಲಿ ಕುಯ್ದಾದ್ಮೇಲೆ ಇದಕ್ಕೆ ಕುಯ್ದಾದ್ಮೇಲೆ ಭತ್ತ ತೆನೆಯನ್ನ ಸಪ್ರೇಟ್ ಮಾಡ್ಕೊಬೇಕು ಆ ತೆನೆ ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಆ ತೆನೆನ ಸಪ್ರೇಟ್ ಮಾಡ್ಕೊಳಕ್ಕೆ ನಮ್ಮ ಹತ್ರನೇ ಮಿಷಿನ್ ಇದೆ ಮಿಷಿನ್ ಸಿಗುತ್ತೆ ಅದು ನೀವು ಆ ಗದ್ದಲೇನೆ ಅವರು ಚೀಲ ಕಾಸ್ಕೊಂಡು ತಂದ್ಬಿಡ್ಬೋದು ಪ್ಯಾಕ್ ಮಾಡ್ಕೊಂಡು ಸರ್ ನಿಮ್ಗೆ ಸೊ ಇದು ಪ್ಯಾಡಿ ಥ್ರೆಷರ್ ಅಂತೇಳಿ ಪ್ಯಾಡಿ ರಾಗಿ ಥ್ರೆಷರ್ ಓಕೆ ಸೊ ಇದು ನಾವು 5-7 HP ಇಂಜಿನ್ ಪೆಟ್ರೋಲ್ ಇಂಜಿನ್ ಇದೆ ರೈತರಿಗೆ ಏನು ಭತ್ತ ರಾಗಿ ಕಟಾವ್ ಆಗಿದ ತಕ್ಷಣ ಇದು ಭತ್ತ ಇಲ್ಲಿ ಹಾಕ್ಬಿಟ್ರೆ ತೆನೆ ಸಮೇತ ಭತ್ತ ಹುಲ್ಲು ಸಪರೇಟ್ ಆಗುತ್ತೆ ಅದ್ರದ್ದು ತೆನೆ ಕಾಳುಗಳ ಸಪರೇಟ್ ಮಾಡುತ್ತೆ ಸಪರೇಟ್ ಮಾಡಿ ಚೀಲದಲ್ಲಿ ತುಂಬಿಡುತ್ತೆ ಇದು ಇದ್ರೊಳಗೆ ಇಲ್ಲಿ ಚೀಲ ಇಡಬೇಕು ಇಲ್ಲಿ ಬಂದು ಲೋಡ್ ಮಾಡ್ಕೊಳುತ್ತೆ ಕಟ್ಟಾಗಿದ್ದ ತೆನೆಗಳು ಹುಲ್ಲೆಲ್ಲ ಬಂದು ಈ ಕಡೆ ಹೊರಗಡೆ ಹುಲ್ಲು ವೇಸ್ಟ್ ಮಾಡಲ್ಲ ಹುಲ್ಲು ಸಿಗುತ್ತೆ ರೈತರಿಗೆ ಹುಲ್ಲು ರೈತರಿಗೆ ಸಿಗುತ್ತೆ ಸೊ ಹಾಗಾಗಿ ಇದು ಥ್ರೆಷರ್ ಅಂತೇಳಿ ಪ್ಯಾಡಿ ಥ್ರೆಷರ್ ಅವ್ರು ರಾಗಿ ಥ್ರೆಷರ್ ಅಂತೇಳಿ ಒಂದು ರೈತಂಗೆ ಏನು ಬೇಕು ಸಮಸ್ಯೆ ಏನಿದೆ ಆ ಸಮಸ್ಯೆಗೆ 2 ಪರಿಹಾರ ಇಲ್ಲಿ ಮಾಡಿದ್ದೀವಿ ಸರ್ ಈಗ ಇದರಲ್ಲಿ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದೀರಾ ಇದು ಡೀಸೆಲ್ ಇಂಜಿನ್ ಸಿಗುತ್ತಾ ಇದರಲ್ಲಿ ಅಥವಾ ಇಲ್ಲ ಸರ್ ಇದರಲ್ಲಿ ಈಗ ಪೆಟ್ರೋಲ್ ಇಂಜಿನ್ ಹಾಕಿದ್ದೀವಿ 7 HP ಓಕೆ ಅಗ್ರಿಮೆಂಟ್ ಬ್ರ್ಯಾಂಡ್ ಇದು 7 HP ಪೆಟ್ರೋಲ್ ಇಂಜಿನ್ ಇದೆ ಓಕೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಹಾಕೋಬಹುದು ಎಲೆಕ್ಟ್ರಿಕ್ ಬೇಕಂದ್ರೆ ಎಲೆಕ್ಟ್ರಿಕಲ್ ಎಲ್ಲ ಯಾವ ರೀತಿ ಬೇಕಾ ರೀತಿ ಅಪ್ಡೇಟ್ ಆಗ ಈಗ ಕರೆಂಟ್ ಇದೆ ರೈತರಿಗೆ ಅಲ್ಲಿ ಉಪಯೋಗಿಸ್ಕೊಬೋದು ಅಂತಂದ್ರೆ ಎಲೆಕ್ಟ್ರಿಕ್ ಮೋಟರ್ ಕೊಡ್ಬಿಡ್ತೀವಿ ಎಲೆಕ್ಟ್ರಿಕ್ ಮೋಟರ್ 4 HP ಮೋಟರ್ ಬರುತ್ತೆ 3 HP ನಾವು ಮೋಟರ್ ಕೊಡ್ತೀವಿ ಎಲ್ಲದನ್ನೂ ಯೂಸ್ ಮಾಡ್ಬೋದು ಎಲ್ಲಾನು ಮಲ್ಟಿಪರ್ಪಸ್ ತರ ಯೂಸ್ ಮಾಡ್ಬೋದು